ಹಾಯ್ ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ನಾವು ಪ್ಲಾಸ್ಟಿಕ್ ಎಗ್ಸ್ ಅನ್ನು ಹೇಗೆ ತಯಾರಿಸ್ತಾರೆ, ಅದೇ ರೀತಿ ಸಿವೆಟ್ ಕಾಫಿ ಪೌಡರ್ ಅನ್ನು ಹೇಗೆ ತಯಾರಿಸ್ತಾರೆ, ಪೇಪರ್ ಕಪ್ಸ್ ಅನ್ನು ಫ್ಯಾಕ್ಟರಿಗಳಲ್ಲಿ ಹೇಗೆ ತಯಾರಿಸ್ತಾರೆ ಅಂತ ನೋಡೋಣ. ಈ ವಿಡಿಯೋ ತುಂಬ ಇಂಟ್ರೆಸ್ಟಿಂಗ್ ಆಗಿ ಇರುತ್ತೆ, ಆದ್ದರಿಂದ ಕೊನೆವರೆಗೂ ನೋಡಿ. ಇಷ್ಟ ಆದರೆ ಲೈಕ್ ಮಾಡಿ. 2016-2017 ಇಂಡಿಯನ್ ಮಾರ್ಕೆಟ್ನಲ್ಲಿ ಫೇಕ್ ಎಗ್ಸ್ ಅಂದರೆ ಪ್ಲಾಸ್ಟಿಕ್ ಎಗ್ಸ್ ಮಾರಾಟ ಆಗ್ತಿದೆ ಅಂತ ತುಂಬ ನ್ಯೂಸ್ ಬಂತು. ಸೋಷಿಯಲ್ ಮೀಡಿಯಾದಲ್ಲಿ ಇದರ ವಿಡಿಯೋಗಳು ತುಂಬ ವೈರಲ್ ಆಗಿತ್ತು. ತುಂಬ ಜನ ಫೇಕ್ ಎಗ್ ಮತ್ತು ರಿಯಲ್ ಎಗ್ ಮಧ್ಯೆ ಇರುವ ವ್ಯತ್ಯಾಸದ ಬಗ್ಗೆ ಕೂಡ ಹೇಳಿದರು. ಇದನ್ನು ತುಂಬ ಜನ ನಿಜ ಅಂತ ಕೂಡ ನಂಬಿದ್ರು. ಈಗ ಇದು ನಿಜಾನ ಸುಳ್ಳ ಅಂತ ತಿಳ್ಕೊಳ್ಳೋದಕ್ಕಿಂತ ಮುಂಚೆ ಈ ಪ್ಲಾಸ್ಟಿಕ್ ಎಗ್ಗನ್ನು ಹೇಗೆ ತಯಾರಿಸ್ತಾರೆ ಅಂತ ನೋಡೋಣ. ಈ ಪ್ಲಾಸ್ಟಿಕ್ ಎಗ್ನ ವೈಟ್ ಪಾರ್ಟನ್ನು ತಯಾರಿಸಲು ಸೋಡಿಯಂ ಆಲ್ಜಿನೇಟ್ ಮತ್ತು ಕ್ಯಾಲ್ಸಿಯಮನ್ನು ಯೂಸ್ ಮಾಡ್ತಾರೆ. ಅವುಗಳಲ್ಲಿ ಎಗ್ ಕಲರನ್ನು ಮಿಕ್ಸ್ ಮಾಡಿ ಎಗ್ ಕಲರನ್ನು ರೆಡಿ ಮಾಡ್ತಾರೆ. ಯೆಲ್ಲೋ ಕಲರನ್ನು ಸ್ವಲ್ಪ ತೆಗೆದುಕೊಂಡು ಅದನ್ನು ಬಿಸಿ ನೀರಿನಲ್ಲಿ ಬಿಸಿ ಮಾಡುತ್ತಾ ಯೆಲ್ಲೋ ಪಾರ್ಟಾಗಿ ತಯಾರಿಸ್ತಾರೆ. ಇದರ ನಂತರ ಆ ಯೆಲ್ಲೋ ಕಲರನ್ನು ಜೆಲಿಟಿನ್ ಮಧ್ಯೆ ಇಟ್ಟು ಎಗ್ಗನ್ನು ರೆಡಿ ಮಾಡ್ತಾರೆ. ಆನಂತರ ಅದನ್ನು ಎಗ್ ಶೆಲ್ ಒಳಗೆ ಇಟ್ಟು ಫಿಕ್ಸ್ ಮಾಡ್ತಾರೆ. ಇನ್ನೂ ತುಂಬ ರೀತಿಯಾಗಿ ಪ್ಲಾಸ್ಟಿಕ್ ಎಗ್ಸನ್ನು ತಯಾರಿಸ್ತಾರೆ ಅಂತ ಇಂಟರ್ನೆಟ್ನಲ್ಲಿ ತುಂಬ ವಿಡಿಯೋಗಳು ಇವೆ. ಆದರೆ ಈ ಪ್ಲಾಸ್ಟಿಕ್ ಎಗ್ ಅನ್ನೋದು ನಿಜಾನ ಸುಳ್ಳ? ಕೇವಲ ವಿಡಿಯೋಗಳಲ್ಲಿ ಮಾತ್ರ ಈ ಪ್ಲಾಸ್ಟಿಕ್ ಎಗ್ಸ್ ಕಾಣಿಸ್ತಿವೆ, ರಿಯಲ್ಲಾಗಿ ಯಾರಿಗೂ ಕೂಡ ಸಿಕ್ಕಿಲ್ಲ. ಒಂದೇ ಮಾತಿನಲ್ಲಿ ಹೇಳಬೇಕು ಅಂದರೆ ಈ ಫೇಕ್ ಎಗ್ಸ್ ಅನ್ನೋದು ಇಲ್ಲವೇ ಇಲ್ಲ. ಇದನ್ನು ನಾನು ಹೇಳ್ತಿಲ್ಲ, FSSAI ಅಂದರೆ ಫುಡ್ ಸೇಫ್ಟಿ ಆ್ಯಂಡ್ ಸ್ಟ್ಯಾಂಡರ್ಡ್ ಅಥಾರಿಟಿ ಆಫ್ ಇಂಡಿಯಾದವರೇ ಹೇಳ್ತಿದ್ದಾರೆ. ಇವರು ಏನು ಹೇಳ್ತಿದ್ದಾರೆ ಅಂದರೆ, ಒಂದು ಪೂರ್ತಿ ಎಗ್ಗನ್ನು ತಯಾರಿಸಲು ಬೇಕಾದ ಯಾವುದೇ ಟೆಕ್ನಾಲಜಿ ಮತ್ತು ಕೆಮಿಕಲ್ಸ್ ಇಲ್ಲ. ಒಂದು ವೇಳೆ ಇದ್ದರೂ ಅದಕ್ಕೆ ಆಗುವ ವೆಚ್ಚಕ್ಕಿಂತ ಕಮ್ಮಿ ಬೆಲೆಯಲ್ಲೇ ಎಗ್ ಸಿಗುತ್ತೆ ಅಂತ. ಅಂದರೆ ಪ್ಲಾಸ್ಟಿಕ್ ಮೊಟ್ಟೆಗಳಿಗೆ ಬೇಕಾದ ಕೆಮಿಕಲ್ಸ್ಗಿಂತ ಚೀಪಾಗೆ ಒಳ್ಳೆ ಮೊಟ್ಟೆಗಳು ಸಿಗುತ್ತೆ ಅಂತ ಹೇಳ್ತಿದ್ದಾರೆ. ಕೆಲವೊಂದು ಬಾರಿ ಮೊಟ್ಟೆಗಳ ಒಳಭಾಗದಲ್ಲಿ ಸ್ವಲ್ಪ ಗಟ್ಟಿ ಇರುತ್ತೆ, ಅಂದರೆ ಯೆಲ್ಲೋ ಕಲರ್ ಸ್ವಲ್ಪ ಗಟ್ಟಿ ಇರುತ್ತೆ. ಇನ್ನೂ ಕೆಲವೊಂದು ಬಾರಿ ಸ್ವಲ್ಪ ತೆಳುವಾಗಿ ಇರುತ್ತೆ. ಈ ರೀತಿ ಹೇಗೆ ನಡೆಯುತ್ತೆ ಅಂದರೆ, ಆ ಮೊಟ್ಟೆ ಇಡುವ ಕೋಳಿಗಳಿಗೆ ಕೊಡುವ ಆಹಾರದ ಆಧಾರದ ಮೇಲೆ ಅಥವಾ ಅವುಗಳಿಗೆ ಏನಾದರೂ ಅನಾರೋಗ್ಯ ಬಂದಿದ್ದರೆ ಈ ರೀತಿಯಾಗಿ ಆಗುತ್ತೆ. ಅಥವಾ ಒಂದು ವೇಳೆ ಒಂದು ಮೊಟ್ಟೆಗೆ 15 ದಿನ ಮೇಲೆ ಆದರೆ ಇಂತಹ ಕೆಲವು ಬದಲಾವಣೆಗಳು ಮೊಟ್ಟೆಗಳ ಒಳಗೆ ನಡೆಯಬಹುದು. ಅದು ಬಿಟ್ಟು ಅದು ಪ್ಲಾಸ್ಟಿಕ್ ಮೊಟ್ಟೆಯಾಗಲು ಯಾವುದೇ ಕಾರಣಕ್ಕೂ ಸಾಧ್ಯವಿಲ್ಲ. ಒಂದು ವೇಳೆ ಪ್ಲಾಸ್ಟಿಕ್ ಮೊಟ್ಟೆ ಬಂದರೂ ಕೂಡ ಅದನ್ನು ಸುಲಭವಾಗಿ ಕಂಡುಹಿಡಿಯಬಹುದು. ಎಲ್ಲರಿಗೂ ಗೊತ್ತೇ ಇದೆ, ಪ್ಲಾಸ್ಟಿಕ್ ಅನ್ನೋದು ನೀರಿನಲ್ಲಿ ಬಿದ್ದರೆ ಅದರಲ್ಲಿ ಎಂತಹ ಬದಲಾವಣೆಗಳು ಬರುತ್ತೆ ಅಂತ. ಒಂದು ವೇಳೆ ಬದಲಾವಣೆ ಬಂದಿಲ್ಲ ಅಂದರೂ ಅದನ್ನು ತಿನ್ನುವಾಗ ಖಂಡಿತ ನಮಗೆ ಅರ್ಥವಾಗುತ್ತೆ ಅದು ಪ್ಲಾಸ್ಟಿಕ್ ಅಂತ. ಸಿವೆಟ್ ಕಾಫಿ ಪೌಡರ್ ಮೇಕಿಂಗ್ ಪ್ರೊಸೆಸ್. ಸಿವೆಟ್ ಅಂದರೆ ಇದು ಒಂದು ಬ್ರ್ಯಾಂಡ್ ಅಂತ ಅಂದುಕೊಳ್ಳಬೇಡಿ, ಇದು ಒಂದು ವೈಲ್ಡ್ ಕ್ಯಾಟ್. ಸಾಮಾನ್ಯವಾಗಿ ಕಾಫಿ ಪೌಡರನ್ನು ಹೇಗೆ ತಯಾರಿಸ್ತಾರೆ ಅಂತ ನಿಮ್ಮೆಲ್ಲರಿಗೂ ಗೊತ್ತು. ಮೊದಲು ಕಾಫಿ ಹಣ್ಣುಗಳನ್ನು ಶೇಖರಿಸಿ ಅದರ ಸಿಪ್ಪೆಗಳನ್ನು ತೆಗೆದು ಚೆನ್ನಾಗಿ ಒಣಗಾಕ್ತಾರೆ. ಆನಂತರ ಅದನ್ನು ಬೇಯಿಸಿ ಅದನ್ನು ಪುಡಿ ಮಾಡಿ ಕಾಫಿ ಪೌಡರನ್ನು ತಯಾರಿಸ್ತಾರೆ. ಆದರೆ ಸಿವೆಟ್ ಕಾಫಿ ಆಗಲ್ಲ, ಸಿವೆಟ್ ಅನ್ನೋ ಬೆಕ್ಕುಗಳಿಗೆ ಈ ಕಾಫಿ ಹಣ್ಣುಗಳನ್ನು ಆಹಾರವಾಗಿ ಕೊಡ್ತಾರೆ, ಅವು ಆ ಹಣ್ಣುಗಳನ್ನು ತಿನ್ನುತ್ತೆ. ಆದರೆ ಕಾಫಿ ಬೀಜಗಳು ಮಾತ್ರ ಅದರ ದೇಹದಲ್ಲಿ ಜೀರ್ಣ ಆಗೋದಿಲ್ಲ, ಅವು ಹಾಗೆ ಹೊರಬರುತ್ತೆ. ನಂತರ ಅದರ ಮಲವನ್ನು ಶೇಖರಿಸ್ತಾರೆ. ಈ ರೀತಿ ಶೇಖರಿಸಿದ ಅದರ ಮೊಲವನ್ನು ಚೆನ್ನಾಗಿ ತೊಳೆದು ಬೀಜಗಳನ್ನು ಬೇರೆ ಮಾಡ್ತಾರೆ. ಆನಂತರ ಅದನ್ನು ಚೆನ್ನಾಗಿ ಒಣಗಿಸ್ತಾರೆ. ಈ ರೀತಿ ಚೆನ್ನಾಗಿ ಒಣಗಿದ ಕಾಫಿ ಬೀಜಗಳನ್ನು ಯಂತ್ರಗಳ ಸಹಾಯದಿಂದ ಬೇಯಿಸಿ ಅದನ್ನು ಪುಡಿ ಮಾಡಿ ಸಿವೆಟ್ ಕಾಫಿ ಪೌಡರನ್ನು ತಯಾರಿಸ್ತಾರೆ. ಇದು ಒಂದು ಎಕ್ಸ್ಪೆನ್ಸಿವ್ ಕಾಫಿ ಪೌಡರ್. ಪೇಪರ್ ಕಫ್ ಮ್ಯಾನುಫ್ಯಾಕ್ಚರಿಂಗ್ ಪ್ರೊಸೆಸ್. ಈ ಪೇಪರ್ ಕಪ್ಸ್ ಬಗ್ಗೆ ನಿಮ್ಮೆಲ್ಲರಿಗೂ ಗೊತ್ತು, ನೀವು ಟೀ ಶಾಪ್ಗೆ ಹೋದರೆ ಇವುಗಳನ್ನು ಖಂಡಿತ ನೋಡಿರ್ತೀರಾ. ಈಗ ಇವುಗಳನ್ನು ಫ್ಯಾಕ್ಟ್ರಿಗಳಲ್ಲಿ ಹೇಗೆ ತಯಾರಿಸ್ತಾರೆ ಅಂತ ನೋಡೋಣ. ಇದಕ್ಕೆ ಮೊದಲು ಥಿಕ್ನೆಸ್ ಇರುವ ಪೇಪರ್ ರೋಲ್ಸನ್ನು ತೆಗೆದುಕೊಳ್ಳುತ್ತಾರೆ. ಆನಂತರ ಪೇಪರ್ ಕಪ್ ಮೇಲೆ ಬ್ರ್ಯಾಂಡ್ ಲೋಗೋವನ್ನು ಪ್ರಿಂಟ್ ಮಾಡಲು ಪ್ರಿಂಟಿಂಗ್ ಯಂತ್ರದಲ್ಲಿ ಅವರಿಗೆ ಬೇಕಾದ ಬಣ್ಣವನ್ನು ತುಂಬಿಸಿ ಆ ಪೇಪರ್ ರೋಲನ್ನು ಪ್ರಿಂಟಿಂಗ್ ಯಂತ್ರಕ್ಕೆ ಫಿಕ್ಸ್ ಮಾಡ್ತಾರೆ. ಈ ರೀತಿ ಆ ಪೇಪರ್ ಮೇಲೆ ಬ್ರ್ಯಾಂಡ್ ಲೋಗೋವನ್ನು ಪ್ರಿಂಟ್ ಮಾಡ್ತಾರೆ.
ಈ ರೀತಿ ಬ್ರ್ಯಾಂಡ್ ಲೋಗೋ ಪ್ರಿಂಟ್ ಆದ ಮೇಲೆ ಆ ಪೇಪರ್ ರೋಲ್ ಅನ್ನು ಪಂಚಿಂಗ್ ಯಂತ್ರಕ್ಕೆ ಫಿಕ್ಸ್ ಮಾಡ್ತಾರೆ. ಈ ರೀತಿ ಆ ಪಂಚಿಂಗ್ ಯಂತ್ರದಲ್ಲಿ ಅವರಿಗೆ ಬೇಕಾದ ಸೈಜ್ ನಲ್ಲಿ ಪೇಪರ್ ಅನ್ನು ಕಟ್ ಮಾಡ್ತಾರೆ. ಈ ರೀತಿ ಕಟ್ ಆದ ಪೇಪರ್ ಅನ್ನು ಇನ್ನೊಂದು ಯಂತ್ರದಲ್ಲಿ ಇಟ್ಟು ಅದನ್ನ ರೌಂಡ್ ಶೇಪ್ ಗೆ ಬರೋ ರೀತಿ ಮಾಡ್ತಾರೆ. ಆನಂತರ ಕಪ್ಸ್ ನ ಬಾಟಮ್ ಪಾರ್ಟ್ ಅನ್ನು ಯಂತ್ರಗಳ ಸಹಾಯದಿಂದ ಫಿಟ್ ಮಾಡ್ತಾರೆ. ಕೊನೆಯದಾಗಿ ರೆಡಿಯಾದ ಕಪ್ಸ್ ಗೆ ಎಡ್ಜ್ ಶೇಪ್ ಅನ್ನು ಕೊಡ್ತಾರೆ. ಇದೆಲ್ಲ ಪೂರ್ತಿಯಾದ ಮೇಲೆ ಆ ಕಪ್ ಗಳು ಒಂದು ಟ್ಯೂಬ್ ನ ಸಹಾಯದಿಂದ ಹೊರಗೆ ಹೋಗಿ ಆಟೋಮ್ಯಾಟಿಕ್ ಆಗಿ ಪ್ಯಾಕಿಂಗ್ ಆಗುತ್ತೆ. ಈ ರೀತಿ ಗಂಟೆಗೆ ಸುಮಾರು 10 ರಿಂದ 20000 ಕಪ್ ಗಳನ್ನು ತಯಾರಿಸುತ್ತಾರೆ. ಇದು ಫ್ರೆಂಡ್ಸ್ ಇವತ್ತಿನ ಒಂದು ಅಮೇಜಿಂಗ್ ವಿಡಿಯೋ. ಓಕೆ ಫ್ರೆಂಡ್ಸ್, ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಖಂಡಿತ ಲೈಕ್ ಮಾಡಿ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ಜೈ ಹಿಂದ್.